हलो फ्रेंड्स वेलकम बैक टू माय चैनल इवत्तिना वीडियो दल्ली नानु ईवनिंग स्नैक्स के ईजी आगे मत्ते क्रिस्पी आदा बोंडा माड़ो हेगे अंत तोर्सकोड्तीनि अदक्के ना मुंचे इन्न यारेल्ल नम्म चैनल गे सब्सक्राइब माड़दे नोड्तिदीरा प्लीज सब्सक्राइब माड़ी लाइक माड़ी हागे शेर माड़ी। इवाग नावु ओंदु बौल अष्टु कडले हिट्टन्न तगोंडिदीवि। निमगे क्रिस्पी आगे पकोड़ा तर बेकु अंद्रे इदक्के सण्ण रवेनु सह मिक्स माड्कोबहुदु, ಜೊತೆಗೆ ಕಾರ್ನ್ ಫ್ಲೋರ್ ಅನ್ನು ಹಾಕಿದ್ರೆ ಒಳ್ಳೆ ಪಕೋಡ ರೆಡಿ ಆಗುತ್ತೆ। ಬಟ್ ನಾವಿವತ್ತು ಬೋಂಡಾ ಮಾಡ್ತಿದ್ದೀವಿ, ಸೋ ಸ್ವಲ್ಪ ಕ್ರಿಸ್ಪಿ ಆಗಿರೋದಕ್ಕೋಸ್ಕರ ನಾನು ಈಗ ಇದಕ್ಕೆ ಸ್ವಲ್ಪ ರವೆನ ಮಿಕ್ಸ್ ಮಾಡ್ತಾ ಇದೀನಿ। ಸೋ ಈಗ 1/4 ಕಪ್ ಅಷ್ಟು ನಾನು ಸಣ್ಣ ರವೆನ ಹಾಕ್ತಾ ಇದೀನಿ। 1/2 ಸ್ಪೂನ್ ಅಚ್ಚ ಖಾರದ ಪುಡಿ, ನಾನು ಇಲ್ಲಿ ಮೆಣಸಿನಕಾಯಿ ಸ್ಕಿಪ್ ಮಾಡ್ತಾ ಇದೀನಿ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ। ಸೋ ನಿಮಗೆ ಮೆಣಸಿನಕಾಯಿ ಬೇಕು ಅಂದ್ರೆ ಅಚ್ಚ ಖಾರದ ಪುಡಿನ ಸ್ಕಿಪ್ ಮಾಡಿ ಮೆಣಸಿನಕಾಯಿ। ನಾನು ಇಲ್ಲಿ ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಸೋ ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡೋಣ। सो रुचिगे तक्कष्टु उप्पन्न हाकोण, नानिष्टु उप्पन्न हाक्तिदीनि। जोतेगे सोडा हाकबेकु, अडिगे सोडा तुंबा जास्ति हाकलिक्के होगबेडि, एण्णेन हीरिकोंबिडुत्ते। ओंदु चिटिके अष्टु हाकिद्रे साकु। ईग इदन्न चेन्नागि मिक्स माड्कोबेकु। सो फस्टु नीरु हाक्तेने कलिस्कोळ्ळोण, आमेले स्वल्प स्वल्पने नीरु हाकि कलिस्कोबेकु। ತುಂಬ ಗಟ್ಟಿ ಮಾಡ್ಕೊಂಡ ಬಿಟ್ರೆ ಪಕೋಡ ಆಗುತ್ತೆ, ಬಟ್ ನಾನು ಇಲ್ಲಿ ಬೋಂಡಾ ಮಾಡ್ತಾ ಇದೀನಿ। ಸೋ ಹಾಗಾಗಿ ಕಲಸಿ ಆದ್ಮೇಲೆ ಬೇಕಿದ್ರೆ ಒಂದ್ಸಾರಿ ಟೇಸ್ಟ್ ನೋಡ್ಕೊಂಡು ಉಪ್ಪೇನಾರು ಕಡಿಮೆ ಇದ್ರೆ ಮತ್ತೆ ಉಪ್ಪನ್ನ ನೀವು ಆಡ್ ಮಾಡ್ಕೋಬಹುದು। ಸೋ ಈಗ ರೆಡಿ ಆಗಿದೆ। ಈಗ ಎಣ್ಣೆ ಕಾಯೋದಕ್ಕೆ ಇಡೋಣ। सो एण्णे कादिदी अंत सारी चेक माड्कोंडु आनंतर हाकिद तक्षण मेल बंद्रे एण्णे कादिदी अंत नोडि, इन्न कादिल्ल। सो काय तनक वेट माड्बेकु। सो नानु इल्लि बोंडा माड्तिरोदरिंद स्पून यूस माड्तिदीनि, अदु आल्मोस्ट एल्ल ओंदे सैज बरुत्ते अंत। कै यूस माडोदु अष्टु हैजीनिक अल्ल अनुस्तु, सो हागागि अदु निम्म इष्ट। सो नीवु कैयल्ले हाक्तीनि अंद्रे नो प्रॉब्लम, बट नानु इल्लि स्पून यूस माड्ता इदीनि। ಇರು ಇರು। ಸೋ ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡ್ತಾ ಹೋಗೋಣ। ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನೀವು ಎಣ್ಣೆಯಿಂದ ತೆಗೆಯಬೇಕು। ಈ ತರ ಎಣ್ಣೆ ಐಟಮ್ಸ್ ಎಲ್ಲಾ ಮಾಡುವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಲೋ ಫ್ಲೇಮ್ ಅಂತ ಪದೇ ಪದೇ ಮಾಡ್ತಾ ಇರಬೇಡಿ। ಒಂದೇ ಊರಿನಲ್ಲಿ ಬೇಯ್ತಾ ಇರಬೇಕು, ಇಲ್ಲ ಅಂತಂದ್ರೆ ಪೋಂಡಾ ಅಥವಾ ಚಕ್ಲಿ ಏನೇ ಆದರೂ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ। ಸೋ ಒಂದೇ ಫ್ಲೇಮ್ ಇಟ್ಕೊಂಡು ಮಾಡ್ತಾ ಹೋಗಿ। ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಬೋಂಡಾ ಟೀ ಜೊತೆ ರೆಡಿ ಆಗಿದೆ। ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ। ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ। ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ।